ಅಂತ ಮೊದಲಿದ್ರು ಲಕ್ಷ್ಮಣ್ ಸವದಿ ಅವರು ಬರೀ ನಮ್ ನೋಡ್ತಾ ಇದ್ರು. ಇದು ಎಟಿಎಂ ಅಂದ್ರೆ ಏನಿದೆ ಅಂದ್ರೆ ನನ್ನ ಪ್ರಕಾರ ಇದು ಅಂಬಾನಿ ಥ್ರೂ ಮೋದಿ. ಇದು ಪೇಟಿಎಂ ಅಂತಾರೆ, ಪೇ ಟು ಮೋದಿ ಅಂತ ಓಪನ್ ಆಗಿ ಹೇಳ್ತೀರಿ ನಾವು. ಜಿಯೋ ಅನ್ನತ್ತೆ, ಜೂಟಾ ಇನ್ಫಾರ್ಮ್ಡ್ ಆರ್ಗನೈಸೇಷನ್ ಅಂತ ಅವ್ರದ್ದು. ಅವ್ರು ಯೋಗಿ ಅಲ್ಲ, ಅವರು ರೋಗಿ ಆದಿತ್ಯನಾಥ್. ಶ್ರೀರಾಮುಲು ಅವರಿಗೆ ಸಾರಿಗೆ ಬಗ್ಗೆ ಏನ್ ಗೊತ್ತಿದೆ ಕೇಳಿ. ಅವ್ರಿಗೆ ಆಟೋಲಿ ಎಷ್ಟು ಗೇರ್ ಇದೆ, ಸ್ಕೂಟರ್ ಅಲ್ಲಿ ಎಷ್ಟು ಗೇರ್ ಇದೆ ಗೊತ್ತಿಲ್ಲದವರಿಗೆಲ್ಲ ಅಧಿಕಾರ ಕೊಟ್ಟರೆ ಹೀಗೆ ಆಗುದು. ಮುಸ್ಲಿಮ್ಗಳವ್ರಿಗೆ ಸಾರಿಗೆ ಮೇಲೆ ಏನ್ ಗೊತ್ತಿರುತ್ತೆ ಅವ್ರಿಗೆ. ಇನ್ನೊಂದು, ನಮ್ಮ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಇದು ನಮ್ಮ ಮನೆ ಅಂತಾರಲ್ವಾ, ಅವ್ರ ಸ್ವಂತ ತಾಯಿಗೆ ಸಾಕಿಲ್ಲ ಅಂದ್ರೆ ಕಂಡು ಹೊರತಾಗಿ ಸಾಕ್ತಾರೆ ಅವರು. ಒಬ್ಬ ಚಿಕ್ಕ ಮಗು ಇವತ್ತು ದೇಶದಲ್ಲಿ ಅವರ ವಿರುದ್ಧವಾಗಿ ಬೈತಾ ಇದ್ದಾರೆ. ನಮ್ಮ ಶ್ರೀರಾಮುಲು ಅವ್ರು ಹೇಳ್ತಾರೆ, ಸಾರಿಗೆ ಸಚಿವರು 2 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಮೀಟರ್ ಮೇಲೆ ಜನರ ಮೇಲೆ ಹೊರೆ ಆಗುತ್ತೆ ಅಂತ. ತಿಂಗಳಿಗೆ 2 ಸಲ ಸಿಲಿಂಡರ್ ಹೆಚ್ಚಿಸ್ತಾರೆ, ಇವರು ಇದೆಲ್ಲ ಹೊರೆ ಆಗಲ್ವಾ ಜನರಿಗೆ? ನಮ್ಗೆ ಆಗ್ಬೇಕು ಸ್ವಾಮಿ 4 ಡಿ ಸಿ ಎಂಗಳು, ಒಂದು ಮನೆಗೆ ಒಬ್ಬ ತಂದೆ ಇರಬೇಕು. ಕಾಂಗ್ರೆಸ್ ಅವ್ರು ಮಾಡ್ತಿರೋ ಈ ಹಲ್ಕಾ ಕೆಲಸಗಳಿಗೆ ಬಿಜೆಪಿ ಅವರು ಬದುಕೊಂಡಿದ್ದಾರೆ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲ, ಇದು ಗರೀಬ್ ಕೋ ಸತಾನೆ ವಾಲಾ ಟ್ಯಾಕ್ಸ್ ಅಂತ. ಏಕ್ ದೇಶ್ ಏಕ್ ಟ್ಯಾಕ್ಸ್ ಅಂದ್ರು, ಇಲ್ಲಿ ಏಕ್ ದೇಶ್ ಏಕ್ ಟ್ಯಾಕ್ಸ್ ಇಲ್ಲ, ಏಕ್ ದೇಶ್ 1000 ಟ್ಯಾಕ್ಸ್ ಇದೆ. ನಮ್ಮ ಆಟೋ ಚಾಲ ಏನಾಗಿದೆ ಅಂದ್ರೆ ಒಂದೊಂದು ಪಾರ್ಟ್ಸ್ ಒಂದೊಂದು ಟೈರ್ಗೂ GST. ಕೆಳಗಡೆನೋ ಕಲ್ಲು, ಮೇಲ್ಗಡೆನೋ ಕಲ್ಲು, ರುಬ್ಬಣ್ಣ ನಾವು ಮಧ್ಯದಲ್ಲಿ ಅಕ್ಕಿಗಳು ನಾವು ನಮ್ಗೆ ಹಾಕಿ ರುಬ್ತಾ ಇದ್ದಾರೆ. ಒಬ್ಬ ಕಸ ಹೊಡೆಯುವ ಮಗಳು ರಾಖಿ ಬಿರ್ಲಾ 3 ಸಲ ಗೆದ್ದಿದ್ದಾರೆ. 5 ವರ್ಷದಲ್ಲಿ ಮಾಡಬೇಕಾಗಿರೋ BBMP ಕೆಲಸ ಇವಾಗ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವೆಲ್ಲ ನಾವು ಬನಾರಸ್ಗೆ ಹೋಗಿದ್ದೆ, ಅವ್ರು ಗುಜರಾತ್ಗೆ ಹೋಗಿದ್ದೆ, ಅವ್ರು ಯಾರು ಹೇಳಲ್ಲ ಅವ್ರು ಟೀಮ್ ಆರಿದ್ರು ಅಂತ. ಅವ್ರು ಚಿಕ್ಕಪ್ಪ ಮಾಡ್ತಾ ಇದ್ರು, ಇವರು ಅವ್ರ ಗಲ್ಲಿದಲ್ಲಿ ಕೂತ್ಕೊಂಡು ದುಡ್ಡು ತಗೊಂಡು ಬರ್ತಾ ಇದ್ರು. ಅದು ಹೇಳ್ತಾರೆ, ಮನ್ ಕಿ ಬಾತ್ ಛೋಡೋ ಹಕ್ಕಿಕತ್ ಪೇ ಅವು ಅಂತ. ದೇಶಕ್ಕೆ ಇಲ್ಲಿ ಕುಚ್ ಕರ್ಕೆ ದಿಖಾವು, ಅವಾಗ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ಪ್ರಧಾನಮಂತ್ರಿನಾ ಅಥವಾ ಯಾರು ಅಂತ. ಓಪನ್ ಆಗಿ ಹೇಳಿ, ಉಸ್ಮಾನ್ ಆಟೋವಾಲ ಕಟ್ಕೊಂಡಿರೋ ಹೆಂಡತಿಗೆ ಬಿಟ್ಟಿರೋರು ದೇಶ ಕಾಪಾಡ್ತಾರ ಸರ್? ಅವ್ರ ಜನರದು ಕಷ್ಟ ಸುಖ ಏನ್ ಗೊತ್ತಾಗುತ್ತೆ ಸರ್? ಫ್ಲಾಟ್ ವೀಲರ್ ಇರಲಿ, ಬೂಸ್ಟರ್ ಇರಲಿ, ಜರ್ಮನ್ ಶೇಪ್, 1 ಲಕ್ಷದಿಂದ 50 ಲಕ್ಷದವರೆಗೂ ಇದೆ. ನಮ್ಮ ಜನರ ಬೆಲೆ ಎಷ್ಟು ಗೊತ್ತಾ? ವರ್ಷಕ್ಕೆ ಬಂದು ಅವರು 1,500 ರೂಪಾಯಿ ಕೊಟ್ರೆ ದಿನಕ್ಕೆ 30 ಪೈಸೆ. ನಾಯಿ ನಿಯತ್ ಇರ್ಬೇಕಂತೆ, ಕಾಗೆ ಒಗ್ಗಟ್ಟು ಇರ್ಬೇಕಂತೆ. 500 ರೂಪಾಯಿ, ಒಂದು ಹೆಂಡದ ಬಾಟ್ಲು, ಒಂದು ಬಿರಿಯಾನಿ ಪಟ್ಟ. ನಾಯಕ್ ನಮ್ಮ ತಂದೆ ತಾಯಿ ನಮ್ಗೆ ಬಿರಿಯಾನಿ ತಿನ್ಸಿಲ್ವ? ಹಿಟ್ಲರ್ ಆದ್ರೂ ರೈತರಿಗೆ ಅವತ್ತು ಸಾಯಿಸಿಲ್ಲ. ಈ ಹಿಟ್ಲರ್ ಎಲ್ಲ ರೈತರಿಗೆಲ್ಲ ನುಚ್ಚುನವರು ಕೊಂದು ಬಿಟ್ರು, ಅವ್ರಿಗೇನು ಆಕ್ಷನ್ ತಗೊಳ್ತಾ ಇಲ್ಲ. ಆಕ್ಚುಲಿ ಅವರು ಒಳ್ಳೇದ್ ಮಾಡ್ಬೇಕಂತ ಬಂದೇ ಇಲ್ವಲ್ಲ ಸರ್? ಹೆಂಡ ಕೊಡೋಕಾಗತ್ತೆ 5 ವರ್ಷದಲ್ಲಿ? ಕರ್ನಾಟಕದ ಬಾವುಟ ಕೂಡ ಯೋಗ್ತಾ ಇಲ್ಲ ಅವ್ರಿಗೆ. ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯ ಇದೆ ಅಂತ ಗೊತ್ತಿಲ್ಲ. ಅಂಥವರೆಲ್ಲ ಮಂತ್ರಿ ಆಗ್ತಾ ಇದ್ದಾರೆ. ಇವ್ರು ಬಂದು ಒಂದು ಅಡ್ವರ್ಟೈಸ್ಮೆಂಟ್ ಅವರು ಯಾರು? ನಮ್ಮ ಮೋದಿ ಅವರು. ಇದೆಲ್ಲ ಏನು? ಇವರಿಗಿಂತ ಬ್ರಿಟಿಷ ಪರವಾಗಿಲ್ಲ. ಆ ಬ್ರಿಟಿಷರ ಅವ್ರು ಬ್ರಿಟಿಷರ್ ಇರ್ತೀವಿ, ನನ್ನ ಆಟೋ ಜಾಗದಲ್ಲಿ ನನಗೆ ಬೆನ್ಸ್ ಕಾರ್ ಇರ್ತಾ ಇತ್ತು. ಅವ್ರು ಹೇಗೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ, ಮಾರ್ಷಲ್ಗಳು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ದಾಟ್ಬಿಟ್ಟಿದ್ರೆ ಅಂದಬೇಕು, ಅಷ್ಟು ದಬ್ಬಾಳಿಕೆ. ಇವರು 200 ರೂಪಾಯಿ ತಗೊಳ್ತಿದಾರಲ್ಲ, 200 ರೂಪಾಯಿ ತಗೊಂಡ್ಬಿಟ್ಟು ತಗೊಳಪ್ಪ, ನಿಮ್ಗೊಂದು ಮಾಸ್ಕ್ ನಾವು ಕೊಡ್ತಾ ಇದ್ದೀವಿ, ನೆಕ್ಸ್ಟ್ ಟೈಮ್ ನೀನು ಹಾಕೊಳ್ಳಿ ಅಂತ ಕೊಡೋಕೆ ಹೋಗ್ತಾ ಇಲ್ವಾ ಇವರಿಗೆ? ಆಕ್ಚುಲಿ ಇವ್ರು ಮಾಡ್ಬೇಕಂತ ಏನು ಬಂದಿಲ್ಲ, ಇವ್ರು ಸ್ವಲ್ಪ ದಿನ ಹೋದ್ರೆ ಎಲ್ಲ ಮಾಡ್ಬಿಡ್ತಾರೆ. 3.5 ಲಕ್ಷ CCTV ಕ್ಯಾಮ್ರಾ ಹಾಕಿದ್ದಾರೆ ಹೆಣ್ಮಕ್ಳಿಗೋಸ್ಕರ ಪೂರ್ತಿ ರೋಡಲ್ಲಿ. ಇಲ್ಲಿ ಆ CCTV ಕ್ಯಾಮ್ರಾ ಯಾರ ಮನೆಗಿದೆ ಹೇಳಿ? MP ಮನೆಗಿದೆ, MLA ಮನೆಗಿದೆ, ZPTP ಮನೆಗಿದೆ, ಕಾರ್ಪೊರೇಟರ್ ಮನೆಗಿದೆ. ಓದಿರೋನು ಓದಿರೋನು ಇಬ್ರು ಸೇರ್ಕೊಂಡು ಓದಿರೋನು ಎಲೆಕ್ಟ್ ಮಾಡ್ತಾರೆ. ಹಿಂದೆ ಏನಾಗಿದೆ ಅಂದ್ರೆ, ರಾಜಕೀಯ ಅವ್ರದ್ದು ಕುಮ್ಮಕ್ಕಿದೆ. ಈಗ ಒಂದು ಡ್ರಗ್ ಕೇಸಲ್ಲಿ ಅವ್ನು ಶಾರುಖ್ ಖಾನ್ ಮಗ ಸಿಕ್ಕಾಕೊಂಡು ಆರ್ಯನ್ ಖಾನ್ ಎತ್ ಹಾಕಿ ಅವ್ನು ಯಾವನಾದ್ರೂ ಇರ್ಲಿ, ನಮ್ಗೇನು? ಪೊಲೀಸ್ ಅವ್ರು ಇದಾರಲ್ವಾ, ಇವ್ರು ನಿಜವಾಗ್ಲೂ ವೇಷಭಾರಿಗಳು. ಬಚ್ಚಿಟ್ಕೊಂಡು ಒಳ್ಳೆ ಕಳ್ಳರ ತರ ಆಟೋಗಳು ಹಿಡಿಯೋದು. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಮೊದಲು ಸಿಸ್ಟಮ್ ಸರಿ ಇರ್ಬೇಕು. ಆ ಸಿಸ್ಟಮ್ ಸರಿ ಆಗ್ಬೇಕಂದ್ರೆ ಮೊದಲು ನಾವು ಜನ ಸರಿ ಆಗ್ಬೇಕು. ನಾವು ಜನ ಸರಿ ಇಲ್ಲ ಮೊದಲು ಮಾತು. ಸರ್, ನನ್ನ ಹೆಸರು ಉಸ್ಮಾನ್ ಆಟೋವಾಲಾ ಅಂತ. ನಾನೇನು ಹೇಳ್ಕೊಳ್ತೀನಿ ಅಂದರೆ, ನಮ್ಮ ಮೋದಿ ಸರ್ ಅವರು ಅಚ್ಚೇ ದಿನ ಅಂತ ಬಂದರು. ಇಲ್ಲಿ ಯಾವುದು ನಮಗೆ ಅಚ್ಚೇ ದಿನ ಕಾಣಿಸ್ತಾ ಇಲ್ಲ. ಈಗ ಆಗಿರೋ ಬೆಲೆಗಳು ನೋಡಿದ್ರೆ, ಈಗ ನೋಡಿ, ಇವತ್ತು ಮತ್ತೆ 15 ರೂಪಾಯಿ ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ. ನಾವೆಲ್ಲ ಆಟೋ ಡ್ರೈವರ್ ಸೇರಿ ಒಂದು ಏನು ಮಾಡಿದ್ರು ಅಂದರೆ, ಒಂದು ಅರ್ಜಿ ಕೊಟ್ಟೆ. ಅರ್ಜಿ ಕೊಟ್ಟಿದ್ದಕ್ಕೆ ನಮ್ಮ ಶ್ರೀರಾಮುಲು ಅವ್ರು ಹೇಳ್ತಾರೆ, ಸಾರಿಗೆ ಸಚಿವರು 2 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಮೀಟ್ರ್ ಮೇಲೆ ಜನರ ಮೇಲೆ ಹೊರೆ ಆಗುತ್ತೆ ಅಂತ. ಇವ್ರು ಮಾಡ್ತಾರೋ 15 ರೂಪಾಯಿ, ಇವ್ರು ಮಾಡ್ತಾರೋ 3 ರೂಪಾಯಿ. ತಿಂಗಳಿಗೆ 3 ಸಲ ಪೆಟ್ರೋಲ್ ಹೆಚ್ಚಿಸ್ತಾರೆ, ಡೀಸೆಲ್ ಹೆಚ್ಚಿಸ್ತಾರೆ, ತಿಂಗಳಿಗೆ 2 ಸಲ ಸಿಲಿಂಡರ್ ಹೆಚ್ಚಿಸ್ತಾರೆ. ಇವರು ಇದೆಲ್ಲ ಹೊರೆ ಆಗಲ್ವಾ ಜನರಿಗೆ? ಆಗತ್ತಲ್ಲ ಹೊರವೆ. ಹಾಂ, 70 ರೂಪಾಯಿ 80 ರೂಪಾಯಿ ಇದ್ದಿದ್ದು ಪಾಮ್ ಆಯಿಲ್ ಆಯಿಲು ಈಗ ಬಂದು 170 ರೂಪಾಯಿ ಆಗಿದೆ. ಇದು ಹೊರೆ ಆಗಿಲ್ವಾ? ಅದಕ್ಕೆ ನಮ್ಮ ಅನಿಸಿಕೆ ಏನು ಗೊತ್ತಾ? ಯಾರು ಏನು ಓದಿರ್ತಾರೆ ಯಾವ ವಿಚಾರವಾಗಿ, ಆ ವಿಚಾರವಾಗಿ ಅವರಿಗೆ ತಕ್ಕಂತೆ ಅವ್ರಿಗೆ ಏನು ಮಾಡಬೇಕು, ಒಂದು ಪೊಸಿಷನ್ ಕೊಡಬೇಕು. ಶ್ರೀರಾಮುಲು ಅವರಿಗೆ ಸಾರಿಗೆ ಬಗ್ಗೆ ಏನು ಗೊತ್ತಿದೆ ಕೇಳಿ. ಅವ್ರಿಗೆ ಆಟೋಲಿ ಎಷ್ಟು ಗೇರ್ ಇದೆ, ಸ್ಕೂಟ್ರಲ್ಲಿ ಎಷ್ಟು ಗೇರ್ ಇದೆ, ಶೆವ್ರೋಲೆಟಲ್ಲಿ ಎಷ್ಟಿದೆ, ಅಂಬಾಫಿಡರಲ್ಲಿ ಎಷ್ಟಿದೆ, ಫಿಯೆಟಲ್ಲಿ ಎಷ್ಟಿದೆ, ಸ್ಯಾಂಟ್ರೋಲ್ ಎಷ್ಟಿದೆ, ಏನಾದರೂ ಗೊತ್ತಿದೆಯಾ ಅವರಿಗೆ? ಗೊತ್ತಿಲ್ಲದವರಿಗೆಲ್ಲ ಅಧಿಕಾರ ಕೊಟ್ಟರೆ ಹೀಗೆ ಆಗೋದು. ಇನ್ನೊಂದು, ನಮ್ಮ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಇದು ನಮ್ಮ ಮನೆ ಅಂತಾರಲ್ವಾ, ಅವ್ರ ಸ್ವಂತ ತಾಯಿಗೆ ಸಾಕಲಿಲ್ಲ ಅಂದರೆ ಕಂಡು ಹೊರತಾಗಿ ಸಾಕ್ತಾರೆ ಅವರು. ಈಗ ಇರೋ ಕಾಂಗ್ರೆಸ್ ಅವರು ಆ್ಯಕ್ಚುಲಿ ನಮ್ಮ BJP ಇವಾಗ ಉಳ್ಕೊಂಡಿರೋದೇ ಕಾಂಗ್ರೆಸ್ ಅವರಿಂದ. ಕಾಂಗ್ರೆಸ್ ಅವ್ರು ಮಾಡ್ತಿರೋ ಈ ಹಲ್ಕಾ ಕೆಲಸಗಳಿಗೆ BJP ಅವರು ಬದುಕೊಂಡಿದ್ದಾರೆ. ಅದ್ರ ಮಧ್ಯೆ ನಾವೇನಾಗಿದೆ ಅಂದರೆ, ರುಬ್ಗುಂಡಲ್ಲಿ ನಾವು ಅಕ್ಕಿ ಥರ ರುಬ್ತಾ ಇದ್ದೀರಿ. ನಮಗೆ ಕೆಳಗಡೆ ನೋಕಲ್ಲು ಮೇಲ್ಗಡೆ ನೋಕಲ್ಲು ರುಬ್ಗುಂಡ್ ನಾವು ಮಧ್ಯದಲ್ಲಿ ಅಕ್ಕಿಗಳು ನಾವು ನಮ್ಗೆ ಹಾಕಿ ರುಬ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಇದರಿಂದ ಏನು ಹೇಳ್ತಾ ಇದ್ದೀರಿ ಅಂದರೆ, ಇವರು ಹೀಗೆ ಮಾಡ್ತಾ ಇದ್ರೆ ಮುಂದೆ ಅಂತೂ ಇವರು ನಿಜವಾಗ್ಲೂ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀರಿ, ಇವರಂತೂ ಇವರು ಸತ್ತಕ್ಕೆ ಬರಲ್ಲ. ಇವರು ಇಂಥ ಭ್ರಷ್ಟರಿಗೆ ಮೊದಲು ಭೂಮಿ ರೈತರದು ಭೂಮಿ ನುಂಗೋದು, ಬಡವ್ರ ಭೂಮಿ ನುಂಗೋದು, ಇದೆಲ್ಲ ಜನರ ಮೇಲೆ ಹೊರೆ ಅಲ್ವಾ? ನಮ್ಮ ಶ್ರೀರಾಮುಲು ಅವರು ಅದು ಏನಂತಾನೆ ಗೊತ್ತು, ಅವ್ರು ಯಾರು ಕೊಟ್ಟರು ಅಂತಲೇ ಗೊತ್ತಿಲ್ಲ ಅವ್ರಿಗೆ.
ಶ್ರೀರಾಮುಲು ಅವರಿಗೆ ಕತ ಮೊದಲಿದ್ರು ಲಕ್ಷ್ಮಣ್ ಸವದಿ ಅವರು ಬರೀ ಬ್ಲೂ ಫಿಲಮ್ ನೋಡ್ತಾ ಇದ್ರು, ಅವ್ರು ತಗೊಂಡೋಗ ಸಾರಿಗೆ ಅಂತ ಕೊಟ್ಟರು. ಬ್ಲೂ ಫಿಲಮ್ ನೋಡೋರಿಗೆ ಸಾರಿಗೆ ಮೇಲೆ ಏನು ಗೊತ್ತಿರುತ್ತೆ ಅವ್ರಿಗೆ? ಹಾಂ, ಮತ್ತೆ ಇವಾಗ ಅವ್ರಿಗೆ ಕಿತ್ತು ಹಾಕಿದ್ರು, ನಮ್ಗೆ ಯಾಕೆ ಬೇಕು ಸ್ವಾಮಿ ನಾಲ್ಕು ನಾಲ್ಕು ಡಿ ಸಿ ಎಮ್ಗಳು? ಒಂದು ಮನೆಗೆ ಒಬ್ಬ ತಂದೆ ಇರಬೇಕು, ನಾಲ್ಕು ನಾಲ್ಕು ತಂದೆ ಇದ್ರೆ ಏನಾಗುತ್ತೆ ಹೇಳಿ, ಮನೆ ಉದ್ಧಾರ ಆಗತ್ತಾ? ಹಾಂ, ಅವ್ರದ್ದೊಂದು ಲಿಸ್ಟೇ ಇದೆ, ಹಾಲಪ್ಪಯಿಂದ ಹಿಡಿದು ಸೆಂಟ್ರಲ್ವರೆಗೂ. ಬರೀ ಅವ್ರು ಇಟ್ಕೊಂಡ್ರು ಇವ್ರು ಇಟ್ಕೊಂಡ್ರು ಆಯಿತು. ಒಂದು ಮಾತು, ನಮ್ಮ ಟ್ಯಾಕ್ಸ್ ನಾವು ಕಟ್ತಾ ಇರೋದು, ನಮ್ಮ ಜಿ ಎಸ್ ಟಿ. ಏನು ಜಿ ಎಸ್ ಟಿ ಅಂದರೆ, ನನ್ನ ಪ್ರಕಾರ ಏನಿದೆ ಅಂದರೆ, ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲ, ಇದು ಗೂಡ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ಅಲ್ಲ, ಗರೀಬ್ಕೋ ಸತಾನೇ ವಾಲ ಟ್ಯಾಕ್ಸ್ ಅಂತ. ಇದು ಎ ಟಿ ಎಮ್ ಅಂದರೆ ಏನಿದೆ ಅಂದರೆ, ನನ್ನ ಪ್ರಕಾರ ಇದು ಎನಿ ಟೈಮ್ ಮನಿ ಅಲ್ಲ. ಇದು ಇದೇನಾಗಿದೆ ಅಂದರೆ, ಆಟೋ ಟ್ರೇನಿಂಗ್ ಮಿಷನ್ನು ಅಲ್ಲ ಇದು. ಇದು ಅಂಬಾನಿ ಥ್ರೂ ಮೋದಿ. ಇದು ಪೇ ಟಿ ಎಮ್ ಅಂತಾರೆ, ಪೇ ಟು ಮೋದಿ ಅಂತ ಓಪನ್ ಆಗಿ ಹೇಳ್ತೀರಿ ನಾವು. ಅವ್ರು ಏನಾದರೂ ಅಂದ್ಕೊಳ್ಳಿ, ಅವರು ಜಿಯೋ ಅನ್ನತ್ತೆ, ಜೂಟಾ ಇನ್ಫಾರ್ಮ್ಡ್ ಆರ್ಗನೈಸೇಷನ್ ಅಂತ ಅವ್ರದ್ದು ಅಲ್ಲ. ಒಬ್ಬ ಪ್ರಧಾನಿಯಾಗಿ ಒಬ್ಬ ಚಿಕ್ಕ ಮಗು ಇವತ್ತು ದೇಶದಲ್ಲಿ ಅವರ ವಿರುದ್ಧವಾಗಿ ಬೈತಾ ಇದ್ದಾರೆ. ಪಂಜಾಬಲ್ಲಿ ಬೈತಾ ಇದ್ದಾರೆ, ಒರಿಸ್ಸಾಲ್ಲಿ ಬೈತಾ ಇದ್ದಾರೆ, ಗುಜರಾತಲ್ಲಿ ಅವ್ರ ಸ್ವಂತ ಅವ್ರು ಹುಟ್ಟಿದೂರಲ್ಲೇ ಬೈತಾ ಇದ್ದಾರೆ ಬೆಲೆಗಳು ಏರಿಕೆ ಆಗಿದೆ ಅಂತ. ಏನು ಮಾಡ್ತಾ ಇದ್ದಾರೆ? ಆಯ್ತು, ಮೊನ್ನೆ ನಾಲ್ಕು ದಿನ ಮುಂಚೆ ರೈತರ ಮೇಲೆ ಜೀಪ್ ಹತ್ತಿಸಿ ಸಾಯಿಸಿದ್ರು ಸಂಸದರ ಮಗ. ಅದ್ರ ಬಗ್ಗೆ ಏನು ತಗೊಂಡ್ರು ಕ್ರಮ ಇವರು? ಹಾಳಾಗೋಗ್ಲಿ, ದರ ಏರಿಸ್ತಾ ಇದ್ರೆ ಆಗಲಿ, ಒಬ್ಬ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ಏನು ಮಾಡ್ತಾ ಇದ್ದಾರೆ ಇವರು ಕೂತ್ಕೊಂಡು ಸೆಂಟ್ರಲಲ್ಲಿ? ಆ ಯೋಗಿ ಅವರು ಯೋಗಿ ಅಲ್ಲ, ಅವರು ರೋಗಿ ಆದಿತ್ಯನಾಥ್ ಅವರು. ಯೋಗಿ ಆದಿತ್ಯನಾಥ್ ಅಂತೂ ನಿಜವಾಗ್ಲೂ ಅಲ್ಲ, ಅವರು ರೋಗಿ ಆದಿತ್ಯನಾಥ್ ಅವರು. ಗೊತ್ತಾ, ನಾನೇನು ಹೇಳ್ತೀನಿ, ಕಾವ್ಯ ಬಟ್ಟೆ ಹಾಕಿರೋರಿಗೆ, ಎಲ್ಲ ತ್ಯಾಗ ಮಾಡಿರೋರಿಗೆ ಏನಕ್ಕೆ ಬೇಕು ಅವ್ರಿಗೆ ಪಾಲಿಟಿಕ್ಸು? ಕರೆಕ್ಟ್ ಅಲ್ವಾ? ಅವಶ್ಯಕತೆ ಇಲ್ಲ. ಯಾಕೆ ಬರಬೇಕು ಅವರು? ನಾವು ನೀವು ಹೋಗ್ಬೋದು. ನೋಡಿ, ಇವಾಗ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ಮಾಡಿ ತೋರಿಸಿದ್ದಾರೆ, ಮೂರು ಆಟೋ ಚಾಲಕರು ಹ್ಯಾಟ್ರಿಕ್ ಗೆದ್ದಿದ್ದಾರೆ. ಒಬ್ಬ ಕಸ ಹೊಡೆಯೋ ಮಗಳು ರಾಖಿ ಬಿರ್ಲಾ ಮೂರು ಸಲ ಗೆದ್ದಿದ್ದಾರೆ. ಚಪ್ಪಲಿವಲ್ಲೊಂದು ಮೊಮ್ಮಗ ಮೂರು ಸಲ ಗೆದ್ದಿದ್ದಾರೆ. ಆ ಮನುಷ್ಯ ಮಾಡಿ ತೋರಿಸ್ತಾ ಇದ್ದಾನೆ. ನಾವು ಕಟ್ಟೋ ಟ್ಯಾಕ್ಸು ಮತ್ತೆ ರೀಮಾಡ್ತಾ ಇದ್ದಾರೆ, ಅವರು ರೀಪೇ ಮಾಡ್ತಾ ಇದ್ದಾರೆ ಜನರಿಗೆ. ಇಲ್ಲಿ ಕಟ್ತಾ ಇರೋ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ? ಯಾರು ಕೊಡ್ತಾ ಇರೋ ಟ್ಯಾಕ್ಸ್ ಅವರು? ಕರೆಕ್ಟ್ ಅಲ್ವಾ? ಐದು ವರ್ಷ, ಐದು ವರ್ಷದಲ್ಲಿ ಮಾಡಬೇಕಾಗಿರೋ ಬಿ ಬಿ ಎಂ ಪಿ ಕೆಲಸ ಇವಾಗ ಮಾಡ್ತಾ ಇದ್ದಾರೆ. ಐದು ವರ್ಷ ಏನು ಮಾಡ್ತಾ ಇದ್ರು ಅವರು? ಹಾಂ, ಒಂದೊಂದು ದಿನೇ ದಿನೇ ನಮ್ಗೆ 15 ರೂಪಾಯಿ ಅಂದರೆ, ಒಬ್ಬರಿಂದ 15 ರೂಪಾಯಿ, 1 ರೂಪಾಯಿ ಅಂದರು 137 ಕೋಟಿಗೆ 137 ಕೋಟಿ ರೂಪಾಯಿ ಆಗೋಯ್ತು ಒಂದು ಲೀಟರ್ಗೆ. 1 ರೂಪಾಯಿ ಅಂದರು ಇವರು, 15 15 ರೂಪಾಯಿ, 5 5 ರೂಪಾಯಿ, 3 3 ರೂಪಾಯಿ, 4 4 ರೂಪಾಯಿ ಮಾಡ್ಕೊಂಡಿದ್ರೆ ಎಲ್ಲಿಗೆ ಹೇಳಬೇಕು? ಯಾರಿಗೆ ಹೇಳಬೇಕು? ಯಾರಿಗೆ ಅಚ್ಚೆ ದಿನ ಬಂದಿದೆ? ಸಚ್ಚೆ ದಿನೇ ಬಂದಿಲ್ಲ ಅಂದರೆ ಅಚ್ಚೆ ದಿನ ಎಲ್ಲಿ ಬರುತ್ತೇಳಿ? ನಮ್ಮ ಆಟೋ ಚಾಲಕರ ಪರವಾಗಿ ನಾನೇನು ಹೇಳೋದು ಅಂದರೆ, ನಮ್ಮ ಆಟೋ ಚಾಲಕ ಏನಾಗಿದೆ ಅಂದರೆ, ಒಂದೊಂದು ಪಾರ್ಟ್ಸು, ಒಂದೊಂದು ಟೈರ್ಗೂ ಜಿ ಎಸ್ ಟಿ, ವ್ಯಾಟು, ಕೆ ಎಸ್ ಟಿ, ಸಿ ಎಸ್ ಟಿ. ಏಕ್ ದೇಶ್ ಏಕ್ ಟ್ಯಾಕ್ಸ್ ಅಂದರು. ಇಲ್ಲಿ ಏಕ್ ದೇಶ್ ಏಕ್ ಟ್ಯಾಕ್ಸ್ ಇಲ್ಲ, ಏಕ್ ದೇಶ್ 1000 ಟ್ಯಾಕ್ಸ್ ಇದೆ. ಯಾಕೆ ಥರ ಸುಳ್ಳು ಹೇಳ್ತಾರೆ ಅಂತ, ನಿಜವಾಗ್ಲೂ ಅದು ಹಿಂದಿಯಲ್ಲಿ ಒಂದು ಗಾದೆ ಹೇಳ್ತಾರೆ, ಕಿತನಾ ಝೂಟ್ ಬೋಲೋಗೆ ಮೋದಿ. ಅದು ಹೇಳ್ತಾರೆ, ಮನ್ ಕಿ ಬಾತ್ ಛೋಡೋ ಹಕ್ಕಿಕತ್ ಪೇ ಆವೋ ಅಂತ. ದೇಶಕ್ಕೆ ಇಲ್ಲಿ ಏಕು ಕರ್ಕೆ ದಿಖಾವು, ಅವಾಗ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ಪ್ರಧಾನಮಂತ್ರಿನಾ ಅಥವಾ ಯಾರು ಅಂತ. ನಿಜವಾಗ್ಲೂ ನಾವೆಲ್ಲ, ನಾವು ಬನಾರಸ್ಸಿಗೆ ಹೋಗಿದ್ದೆ, ಅವ್ರು ಗುಜರಾತ್ಗೆ ಹೋಗಿದ್ದೆ, ಅವ್ರು ಯಾರು ಹೇಳಲ್ಲ ಅವ್ರ ಟೀಮ್ ಆರಿದ್ರು ಅಂತ. 100% ಮಾರಿಲ್ಲ ಅವರು. ಅವ್ರ ಚಿಕ್ಕಪ್ಪ ಮಾಡ್ತಾಯಿದ್ರು, ಇವರು ಅವ್ರ ಗಲ್ಲಿದಲ್ಲಿ ಕೂತ್ಕೊಂಡು ದುಡ್ಡು ತೊಗೊಂಡು ಬರ್ತಾಯಿದ್ರು. ಅಷ್ಟೇ ಅವ್ರು ಮಾಡ್ತಾಯಿದ್ದು ಕೆಲಸ. ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನೀವು ಅದು ಓಪನ್ ಆಗಿ ಹೇಳಿ. ಉಸ್ಮಾನ್ ಆಟೋವಾಲ, ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ. ಕರೆಕ್ಟಾ? ಓಪನ್ ಆಗಿ ಹೇಳ್ತಾರೆ, ನಾವೆಲ್ಲ ಕಡೆ ಹೋಗಿ ಬಂದಿದ್ದೀರಿ, ಅವ್ರು ಯಾವತ್ತೂ ಟೀಮ್ ಆರಿಲ್ಲ, ಸುಳ್ಳು, ಬರೀ ಸುಳ್ಳು. ಸರ್, ಕಟ್ಕೊಂಡಿರೋ ಹೆಂಡತಿಗೆ ಬಿಟ್ಟಿರೋರು ದೇಶ ಕಾಪಾಡ್ತಾರಾ ಸರ್? ಒಂದು ಹೆಂಡತಿಗೆ ಸಾಕಾಗಲ್ಲ. ಒಂದು ಹೆಂಡತಿ ಸೀರೆ ಬೆಲೆ ಗೊತ್ತಿಲ್ಲ ಅವ್ರಿಗೆ, ಒಂದು ಮಗುದು ಚಡ್ಡಿ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಅವ್ರ ಜನರದು ಕಷ್ಟ ಸುಖ ಏನು ಗೊತ್ತಾಗುತ್ತೆ ಸರ್ ಅವ್ರಿಗೆ? ನನ್ನ ವಿಚಾರವಾಗಿ ನಾನು ಏನು ಹೇಳೋದು ಅಂದರೆ, ಈ ನಮ್ಮ ಜನ ನಾವು ಎಚ್ಚೆತ್ಕೋಬೇಕು ಮೊದಲು. ಈ 500 ರೂಪಾಯಿ, ಒಂದು ಹೆಂಡದ ಬಾಟ್ಲು, ಒಂದು ಬಿರಿಯಾನಿ ಪಟ್ಟಣ. ಯಾಕೆ ನಮ್ಮ ತಂದೆ ತಾಯಿ ನಮಗೆ ಬಿರಿಯಾನಿ ತಿನ್ನಿಸಿಲ್ವಾ? ಹಾಂ, ಅವ್ರು ದುಡ್ಕೊಂಡು ಅವ್ರು ಏನು ಹೆಂಡ ಕುಡಿಯಲ್ವಾ? 500 ರೂಪಾಯಿ ನೋಟ್ ನಾವು ನೋಡಿಲ್ವಾ? ಸರ್, ಒಂದು ಅಲ್ಸಿ ಶಂಡ್ ತೊಗೊಳ್ಳಿ, 100 ಲಕ್ಷದಿಂದ ಹಿಡಿದು ಅಲ್ಸಿ ಶನ್ ಇರಲಿ, ರ್ಯಾಟ್ ವೀಲರ್ ಇರಲಿ, ಬೂಸ್ಟರ್ ಇರಲಿ, ಜರ್ಮನ್ ಶೆಪರ್ಡ್ ಇರಲಿ, ಡಾಬರ್ ಮ್ಯಾನ್ ಇರಲಿ, 100 ಲಕ್ಷದಿಂದ 50 ಲಕ್ಷದವರೆಗೂ ಇದೆ. ನಮ್ಮ ಜನರ ಬೆಲೆ ಎಷ್ಟು ಗೊತ್ತಾ? ವರ್ಷಕ್ಕೆ ಬಂದು ಅವರು 1,000 ರೂಪಾಯಿ ಕೊಟ್ಟರೆ ದಿನಕ್ಕೆ 30 ಪೈಸೆ. ಅದಕ್ಕೆ ಹೇಳ್ತಾರೆ, ನಮ್ಮ ದೊಡ್ಡವ್ರು ಹೇಳ್ತಾಯಿದ್ರು, ನಾಯಿ ನಿಯತ್ ಇರಬೇಕಂತೆ, ಕಾಗೆ ಒಗ್ಗಟ್ಟಿರಬೇಕಂತೆ. ಇದೆರಡೂ ಇಲ್ಲ ಅಂದರೆ ನಮ್ಮ ದೇಶ ಉದ್ಧಾರ ಆಗಲ್ವಂತೆ. ನನ್ನ ಅನಿಸಿಕೆ ಇಷ್ಟು. ಆ್ಯಕ್ಚುಲಿ ಅವರು ಒಳ್ಳೇದು ಮಾಡಬೇಕಂತ ಬಂದೇ ಇಲ್ವಲ್ಲ ಸರ್? ಈಗ ನೋಡಿ ಎಷ್ಟು ಕೋಕಿನು, 1,000 ಕೆ ಜಿ, 1,000 ಕೆ ಜಿನೋ 10,000 ಕೆ ಜಿನೋ ಕೋಕಿನೋ ಹೀರೋಯಿನ್ ಎಲ್ಲ ಹಿಡಿದ್ರು ಅದಾನಿ ಇದರಲ್ಲಿ, ಯಾವುದರಲ್ಲಿ, ಶಿಪ್ಪಲ್ಲಿ. ಯಾಕೆ ಅದಾನಿ ಒಳಗಡೆ ಹಾಕಿಲ್ಲ ಅವರು? ಇವರು ಬಂದು ಒಂದು ಅಡ್ವರ್ಟೈಸ್ಮೆಂಟ್. ಅವರು ಯಾರು? ನಮ್ಮ ಮೋದಿ ಅವರು. ದೊಡ್ಡ ದೊಡ್ಡವರಿಗೆ ಅಡ್ವರ್ಟೈಸ್ಮೆಂಟ್. ಇವರು ನಮಗೆ ಮಾಸ್ಕ್ ಹಾಕಿ ಅಂತಾರೆ. ಅಲ್ಲ, ಇನ್ನೊಂದು ಏನಾಗಿದೆ ಅಂದರೆ, ಈ ದಬ್ಬಾಳಿಕೆ ನಿಮ್ಗೆ ಹೇಳ್ತೀನಿ, ನಿಮ್ಮ ಮೂಲಕ ನೀವು ಯಾವ ಟಿ ವಿ ಚಾನಲ್ ಹೇಳಿ, ಕರ್ನಾಟಕ ನಿಮ್ಮ ಮೂಲಕ ಹೇಳಿ, ಅವ್ರು ಹೇಗೆ ದಬ್ಬಾಳಿಕೆ ಮಾಡ್ತಾರೆ ಅಂದರೆ, ಮಾರ್ಷಲ್ಗಳು ಏನೋ, ಇವರು ನಾವೇನೋ ಇಂಡಿಯಾ ಪಾಕಿಸ್ತಾನದು ಬಾರ್ಡರ್ ದಾಟ್ಬಿಟ್ಟಿದ್ದೀರಿ ಅಂದಬೇಕು, ಅಷ್ಟು ದಬ್ಬಾಳಿಕೆ.
ಸರ್ ನೋಡಿ, ಇವಾಗ ದೆಹಲಿಯಿಂದ 20 ರೂಪಾಯಿದು ಇದು ಮಾಸ್ಕ್ ನಮಗೆ ಫ್ರೀ ಇಲಾಟೋ ಅವ್ರಿಗೆ ಕೊಡ್ತಾ ಇದ್ದಾರೆ. ಯಾರು ಅಲ್ಲಿ ಅಲ್ಲಿದ್ದು ಅವ್ರು ಇಲ್ಲಿ ಕೊಡ್ತಾ ಇದ್ದಾರೆ. ಇವರು 200 ರೂಪಾಯಿ ತೊಗೊಳ್ತಿದಾರಲ್ಲ, 200 ರೂಪಾಯಿ ತೊಗೊಂಬಿಟ್ಟು ತಗೊಳಪ್ಪ, ನಿಮ್ಗೊಂದು ಮಾಸ್ಕ್ ನಾವು ಕೊಡ್ತಾ ಇದ್ದೀವಿ, ನೆಕ್ಸ್ಟ್ ಟೈಮ್ ನಿಂದ ಹಾಕೊಳ್ಳಿ ಅಂತ ಕೊಡೋಕೆ ಯೋಗ್ತಾ ಇಲ್ವಾ ಅವ್ರಿಗೆ? ಸರ್ ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ಕರ್ನಾಟಕದ ಬಾವುಟ ಕೂಡ ಯೋಗ್ತಾ ಇಲ್ಲ ಅವ್ರಿಗೆ. ಒಂದು ಇಂಡಿಪೆಂಡೆಂಟ್ ಬಂದಾಗ ಅದು ನಾವು ಕೊಂಡ್ಕೋಬೇಕು ಭಾರತದ ಬಾವುಟ. ಯಾಕೆ ಇವ್ರು ಕೊಡೋಕ್ಕಾಗಲ್ವಾ? ಹೆಂಡ ಕೊಡೋಕ್ಕಾಗತ್ತೆ 5 ವರ್ಷದಲ್ಲೇ 1,000 ರೂಪಾಯಿ ಕೊಡೋಕ್ಕಾಗತ್ತೆ? ಒಂದು ಕರ್ನಾಟಕ ಫ್ಲಾಗ್ ಹಂಚೋಕ್ಕಾಗಲ್ವಾ ನವಂಬರ್ 1 ಇವರಿಗೆ? ಹಾಂ, ಏನು ಆ್ಯಕ್ಚುಲಿ ಇವ್ರು ಮಾಡಬೇಕಂತ ಏನೂ ಬಂದಿಲ್ಲ. ಇವ್ರು ಸ್ವಲ್ಪ ದಿನ ಹೋದರೆ ಎಲ್ಲ ಮಾರ್ಬಿಡ್ತಾರೆ. ಇವಾಗ HLU ಮಾರ್ಬಿಡ್ತಾರೆ, HMT ಮಾರ್ಬಿಟ್ಟಿದ್ದಾರೆ, GKW ಮಾರ್ಬಿಟ್ಟಿದ್ದಾರೆ, ITI ಅಂತೂ ಮಾರ್ಬಿಟ್ಟಿದ್ದಾರೆ, HLU ಮಾರ್ಬಿಡ್ತಾರೆ, BEML ಮಾರ್ಬಿಡ್ತಾರೆ, ನಮಗೂ ಮಾರ್ಬಿಟ್ಟಿದ್ದಾರೆ ಅನ್ನೋ ಇನ್ನೂ ಗೊತ್ತಿಲ್ಲ. ಮೊನ್ನೆ ಅಮೆರಿಕಾಗೆ ಹೋಗಿದ್ದಾರೆ, ಅಮೆರಿಕಾದಲ್ಲಿ ಅವರು ಯಾವುದು ವಿದೇಶ ಪ್ರವಾಸ ಮಂತ್ರಿ ಅವರು ಬೈದು ಕಳಿಸ್ಯಾರ ಆ ಲೇಡಿ ಮೊದಲು ಹೋಗ್ಬಿಟ್ಟು ಆ ರೈತರ ಬಗ್ಗೆ ನೀವೇನಾದರೂ ಮಾಡಿ ಅಂತ. ಅದ್ಯಾಕೆ ಮೀಡಿಯಾ ಅವ್ರು ತೋರಿಸಲ್ಲ? ಏನು ಮೀಡಿಯಾ ಎಲ್ಲ ಇವ್ರ ಕೈಗೊಂಬೆಗಳು? NDTV ಒಂದು ಬಿಟ್ಟರೆ ಆಜ್ ತಕ್ ಇರಲಿ, ಸುವರ್ಣ ಇರಲಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು, ವಾಹಿನಿಯವರವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೇನು ಚಿಂತೆ ಇಲ್ಲ. ಅಲ್ಲಿ ಬಂದು ಆಜ್ ತಕ್ ಇರಲಿ, ABP ಇರಲಿ, ಯಾವುದೇ ನ್ಯೂಸ್ ಇರಲಿ, ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ದುಡ್ಡು ತೊಗೊಂಡು ನಾವು ಯಾಕೆ ಅಲ್ಲ, ನಮ್ಮ ಹೆಣ್ಣು ಮಕ್ಕಳು. ಸರ್, ದೆಹಲಿಗೆ ನಾವು ಹೋಗಿದ್ರಿ, 1.5 ಲಕ್ಷ CCTV ಕ್ಯಾಮ್ರಾ ಹಾಕಿದ್ದಾರೆ ಹೆಣ್ಮಕ್ಳಿಗೋಸ್ಕರ ಪೂರ್ತಿ ರೋಡಲ್ಲಿ. ಇಲ್ಲಿ ಆ CCTV ಕ್ಯಾಮ್ರಾ ಯಾರ ಮನೆಗಿದೆ ಹೇಳಿ? MP ಮನೆಗಿದೆ, MLA ಮನೆಗಿದೆ, ZPTP ಮನೆಗಿದೆ, ಕಾರ್ಪೊರೇಟರ್ ಮನೆಗಿದೆ. ನಮ್ಮನೆ ನಿಮ್ಮ ಮನೆಗೆ ಹಾಕಿಲ್ಲ, ನಮ್ಮನೆ ನಿಮ್ಮನೇಲಿ ಹೆಣ್ಮಕ್ಳಿಲ್ವಾ? ಅಕ್ಕ ತಂಗಿ ಇಲ್ವಾ ನಮಗೆ? ನಿಮಗೆ ಹೆಣ್ಮಕ್ಳಿಲ್ವಾ? ಹಾಂ, ಇವ್ರಿಗೆ ಮಾತ್ರ ಹೆಣ್ಮಕ್ಳು ನೋಡಿ. ಇವಾಗ ಈಗ ಒಂದು ಡ್ರಗ್ ಕೇಸಲ್ಲಿ ಅವ್ನು ಶಾರುಖ್ ಖಾನ್ ಮಗ ಸಿಕ್ಕಾಕೊಂಡು ಆರ್ಯನ್ ಖಾನು ಎತ್ತ ಹಾಕಿ ಅವ್ನು ಯಾವನಾದ್ರೂ ಇರಲಿ, ನಮಗೇನು ಯಾಕೆ ಹಾಕಲ್ಲ? ಸಂಜನಾ ಗಲ್ರಾನಿಗೆ ಏನಿಗೆ ಬಿಟ್ಟರು ಇವರು? ಇವ್ರೇನಂದ್ರೆ ಹಿಂದೆ ಏನಾಗಿದೆ ಅಂದರೆ ರಾಜಕೀಯ ಅವ್ರದ್ದು ಕುಮ್ಮಕ್ಕಿದೆ. ಕುಮ್ಮಕ್ಕಿಲ್ಲ ಅಂದರೆ ಇವ್ರು ಯಾರು ಏನೂ ಮಾಡೋಕ್ಕಾಗಲ್ಲ. ಇವ್ರಿಗೆಲ್ಲ ಗೊತ್ತಿರುತ್ತೆ, ಆ ಹೀರೋಯಿನ್ ಬರೋದು ಗೊತ್ತಿರುತ್ತೆ, ಹೋಗೋದು ಗೊತ್ತಿರುತ್ತೆ. ಅದರಲ್ಲಿ ಓಪನ್ ಆಗಿ ಹೇಳ್ತೀನಿ, ಈ ಪೊಲೀಸ್ ಅವ್ರು ಇದಾರಲ್ವಾ, ಇವ್ರು ನಿಜವಾಗ್ಲೂ ವೇಷಭಾರಿಗಳು. ಇವ್ರು ಏನು ಕೂಲ್ ಆಯಕ್ಕಿಲ್ಲ ಗೊತ್ತಾ? ಆ್ಯಕ್ಚುಲಿ 3 ಸಲ ಮನುಷ್ಯನಿಗೆ ಹೇಳಬೇಕು ಹೀಗಿಲ್ಲ ಹೀಗೆ ಅಂತ. ಸಿಕ್ಕಿದ ತಕ್ಷಣ ಪಾಪ ಬಡವ ದಿನಕ್ಕೆ ಒಂದು 300 ರೂಪಾಯಿ 400 ರೂಪಾಯಿ, ನಮಗೆ ಇವಾಗ 400 ರೂಪಾಯಿ ಆಗ್ತಿಲ್ಲ ಬೆಳಗ್ಗಿಂದ ದುಡಿದ್ರೆ ಹಿಡ್ಕೊಳ್ಳೋದು. ಅವ್ರ ಕೆಲಸ ಅಷ್ಟೇ, ಎಲ್ಲಾದರೂ ಟ್ರಾಫಿಕ್ ಜಾಮ್ ಆಗಿದೆ, ಟ್ರಾಫಿಕ್ ಕ್ಲಿಯರ್ ಮಾಡಲ್ಲ. ಅವರು ಬಚ್ಚಿಟ್ಕೊಂಡು ಒಳ್ಳೆ ಕಳ್ಳರ ಥರ ಆಟೋಗಳು ಹಿಡಿಯೋದು, ಅಪ್ಪ 2-wheeler ಹಿಡಿಯೋದು, ಇದೆಲ್ಲ ಏನು? ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮೊದಲು ಸಿಸ್ಟಮ್ ಸರಿ ಇರಬೇಕು. ಆ ಸಿಸ್ಟಮ್ ಸರಿ ಆಗಬೇಕಂದ್ರೆ ಮೊದಲು ನಾವು ಜನ ಸರಿ ಆಗಬೇಕು. ನಾವು ಜನ ಸರಿ ಇಲ್ಲ ಮೊದಲು ಮಾತು. ನನ್ನ ಅನಿಸಿಕೆ ಏನಂದರೆ ಈಗಲಾದರೂ ನಮ್ಮ ಇರೋ ನಾವಂತೂ ಆಯಿತು, 55 ಆಯಿತು, ಇನ್ನು 2 ವರ್ಷ ಇದ್ದರೆ ಹೋಗ್ತೀರಿ, ಇನ್ನು 50 ವರ್ಷ ಬದುಕೋ, ಈಗ ನ್ಯೂ ಜನ್ರೇಷನ್ ಮಾಡಬೇಕು, ಓದಿರೋರು ಬರಬೇಕು ಆಡಳಿತ ಮಾಡೋಕ್ಕೆ. ಏನಾಗುತ್ತೆ ಅಂದರೆ ಅಬ್ರಾಡಲ್ಲಿ ಓದಿರೋರು ಓದದೇ ಇರೋನು ಓದಿರೋನ್ಗೆ ಎಲೆಕ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾಲ್ಲಿ ಏನಾಗಿದೆ ಅಂದರೆ ಓದಿರೋನು ಓದಿರೋನು ಇಬ್ಬರು ಸೇರಿಕೊಂಡು ಓದದೇ ಇರೋನ್ಗೆ ಎಲೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಒಬ್ಬ MLA ಕೇಳಿ ಅವನಿಗೆ ಸರಿಯಾಗಿ ಜನಗಣಮಣ ಬರಲ್ಲ, ಸರಿಯಾಗಿ ವಂದೇ ಮಾತರಂ ಬರಲ್ಲ. ಹಾಂ, ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯ ಇದೆ ಅಂತ ಗೊತ್ತಿಲ್ಲ, ಅಂಥವರೆಲ್ಲ ಮಂತ್ರಿ ಆಗ್ತಾಯಿದ್ದಾರೆ. ಹೋಗಿ ನಮ್ಮ ಇವಾಗ ವಿಜಯಪುರ ಆಯಿತು, ಯಾರಿಗಾದ್ರೂ ಒಬ್ಬ ಶಾಸಕನ ಕೇಳಿ ಯಾವುದಾಯಿತು ಅಂತ ಗೊತ್ತಿಲ್ಲ ಅಂತ. ಅವ್ರು ಬಂದಿರೋದು ಏನು ಗೊತ್ತಾ? ನಮಗೆಲ್ಲ ಹಾಳು ಮಾಡೋಕ್ಕೆ ಬಂದಿದ್ದಾರೆ ಹೊರತು, ನಿಜವಾಗ್ ಹೇಳ್ತೀನಿ, ದೇವರು ನೆಕ್ಸ್ಟ್ ಏನಾದ್ರು ಜನ್ಮ ಆಯಿತು ನಮಗೊಂದು ಪ್ರಾಣಿ ಮಾಡಲಿ ಗೊತ್ತಾ, ಮನುಷ್ಯ ಅಂತೂ ಮಾಡಬಾರ್ದು. ಯಾಕಂದರೆ ಇಂಥವ್ರ ಮಧ್ಯೆ ಸಿಗೋ ಇವರಿಗಿಂತ ಬ್ರಿಟಿಷ ಪರವಾಗಿಲ್ಲ. ಆ ಬ್ರಿಟಿಷರ ಅವ್ರು ಬ್ರಿಟಿಷ್ ಇರ್ತೀವಿ, ನನ್ನ ಆಟೋ ಜಾಗದಲ್ಲಿ ನಮಗೆ ಬೆನ್ಸ್ ಕಾರ್ ಇರ್ತಾ ಇತ್ತು, ಅದು ಗುಲಾಮನೇ ಇದು, ಅದಕ್ಕಿಂತ ಗುಲಾಮ ಇದು. ಇದು ಹಿಟ್ಲರ್ ಪದ್ಧತಿ ಇದು. ಹಿಟ್ಲರ್ ಆದರೂ ರೈತರಿಗೆ ಯಾವತ್ತೂ ಸಾಯಿಸಿಲ್ಲ. ಈ ಹಿಟ್ಲರು ಎಲ್ಲ ರೈತರಿಗೆಲ್ಲ ನುಚ್ಚುನೋರು ಕೊಂದುಬಿಟ್ರು, ಅವ್ರಿಗೇನು ಆಕ್ಷನ್ ತೊಗೊಳ್ತಾ ಇಲ್ಲ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.